ಒಂದೇ ನಂಬರ್ ಪ್ಲೇಟ್ನ ಎರಡು ಬಸ್ಸನ್ನು ನೆಲಮಂಗಲ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿಗಳಿಂದ ದಾಳಿ ನಡೆದು ವಶಕ್ಕೆ ಪಡೆದಿದ್ದಾರೆ. ಹೌದು, ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಆರ್ಟಿಒ ಸಿಬ್ಬಂದಿಗಳಿಂದ ದಾಳಿ ನಡೆಸಿದ್ದು, ಮುಂಜಾನೆ ದಾಳಿಗಿಳಿದು ಮಾಗಡಿ ರಸ್ತೆಯಲ್ಲಿ ಒಂದು ಬಸ್ ಹಾಗೂ ನೆಲಮಂಗಲ ತಾಲೂಕಿನ ಬಸವೇನಹಳ್ಳಿ ಬಳಿ ಮತ್ತೊಂದು ಬಸ್ ವಶಪಡಿಸಿಕೊಂಡಿದ್ದಾರೆ. ಈ ಎರಡು ಬಸ್ ನಂಬರ್ ಒಂದೇ ಆಗಿರುತ್ತದೆ. ಪ್ರಾದೇಶಿಕ ಸಾರಿಗೆ ಇಲಾಖೆಯ ಹಿರಿಯ ಮೋಟಾರು ನಿರೀಕ್ಷಕ ಡಾಕ್ಟರ್ ಧನ್ವಂತರಿ ಒಡೆಯರ್ ಹಾಗೂ ಮಂಜುನಾಥ್ ತಂಡದಿಂದ ದಾಳಿ ನಡೆದಿದೆ. ಇನ್ನು ಎರಡು ಟ್ರಾವೆಲ್ ಬಸ್ ಅಧಿಕಾರಿಗಳ ವಶಕ್ಕೆ ಮುಂಜಾನೆಯೇ ಖಚಿತ ಮಾಹಿತಿ ಮೇರೆಗೆ ಫೀಲ್ಡ್ಗೆ ಇಳಿದಿದ್ದ ಅಧಿಕಾರಿಗಳು ಸಿಕ್ಕಿದೆ. ಇನ್ನು KA16A7159 ಸಂಖ್ಯೆಯ ಎರಡು ಬಸ್ ವಶವಾಗಿದೆ. ಇನ್ನು ಸಾರಿಗೆ ಇಲಾಖೆಯ ಅಪರ ಸಾರಿಗೆ ಆಯುಕ್ತ ನರೇಂದ್ರ ಹೋಳ್ಕರ್, ಜಂಟಿ ಸಾರಿಗೆ ಆಯುಕ್ತೆ ಓಂಕಾರೇಶ್ವರಿ ಮಾರ್ಗದರ್ಶನದಲ್ಲಿ ದಾಳಿಯಾಗಿದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಗುರುಮೂರ್ತಿ ಆದೇಶದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಿನ್ನೆ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಎರಡು ಐಷಾರಾಮಿ ಸ್ಲೀಪರ್ ಕೋಚ್ ಬಸ್ ವಶವಾದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿರುವುದು ಅಧಿಕಾರಿಗಳು ಎಚ್ಚರಿಸಿದಂತೆ ಕಾಣುತ್ತಿದೆ. ಇದೇ ವೇಳೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಗುರುಮೂರ್ತಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಈ ರೀತಿಯ ಎರಡು ಗಾಡಿ ಒಂದೇ ಪ್ಲೇಟ್ ನಂಬರ್ ಹೊಂದಿ ಸಂಚರಿಸುತ್ತಿದ್ದ ಹಲವಾರು ಗಾಡಿಗಳನ್ನು ಪ್ರತಿನಿತ್ಯ ಪರಿಶೀಲಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಕಂಡುಬಂದಿದೆ. ಇಂದು ಕೂಡ ಈ ರೀತಿ ಬಸ್ಸನ್ನು ವಶಕ್ಕೆ ಪಡೆದಿದ್ದೇವೆ. ಬಸ್ನ ಒಬ್ಬ ಮಾಲೀಕ ತಮ್ಮ ದಾಖಲೆಗಳನ್ನು ತಂದಿದ್ದಾನೆ. ಮತ್ತೋರ್ವ ಬಸ್ ಯಾವುದೇ ಮೂಲಭೂತ ದಾಖಲೆ ಇಲ್ಲ. ಈ ಬಸ್ ಮಾಲೀಕನ ಮೇಲೆ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಗುರುಮೂರ್ತಿ ಹೇಳಿದರು. ಪ್ರತಿನಿತ್ಯ ನಾವು ಆಲ್ ರೌಂಡ್ ದ ಕ್ಲಾಕ್ 24 ಗಂಟೆಗಳು ಕೂಡ ವಾಹನಗಳ ತಪಾಸಣೆ ಕಾರ್ಯವನ್ನು ನಡೆಸ್ತಾ ಇರ್ತೀವಿ. ನಾನು ಹೇಳಬೇಕು ಅಂತಂದರೆ ಇಡೀ ರಾಜ್ಯದಲ್ಲೇ ತಪಾಸಣೆ ಮುಖಾಂತರ ತೆರಿಗೆ ಮತ್ತು ದಂಡವನ್ನು ಹೆಚ್ಚಿಗೆ ವಸೂಲು ಮಾಡ್ತಕ್ಕಂಥ ಕಚೇರಿ ನಮ್ಮ ನೆಲಮಂಗಲ ಆರ್ ಟಿಒ ಕಚೇರಿ. ಅದೇ ರೀತಿ ಈ ದಿವಸ ಬೆಳಗಿನ ಪಾಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶ್ರೀ ಒಡೆಯರ್ರವರು ಹಾಗೂ ಶ್ರೀ ಮಂಜುನಾಥ್ ಇಬ್ಬರು ಹಿರಿಯ ಮೋಟಾರ್ ವಾಹನ ತನಿಖಾಧಿಕಾರಿಗಳು ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡುವಾಗ ನಾನು KA16A7159 KA16A7159 ಎಂಬ ಒಂದು ವಾಹನವನ್ನು ಸೀಸ್ ಮಾಡಿದ್ದಂತ ನಮ್ಮ ಒಡೆಯರವರು ಮಂಜುನಾಥ್ ಅವರ ಮುಖಾಂತರ ತಿಳಿಸಿದ್ದಾರೆ. ಮಂಜುನಾಥ್ ಅವರು ಇನ್ನೊಂದು ಜಾಗದಲ್ಲಿ ಚೆಕ್ ಮಾಡುವಾಗ ಅವರಿಗೆ ಆಕಸ್ಮಿಕವಾಗಿ ಇನ್ನೊಂದು ಗಾಡಿ ನಂಬರು ಕಂಡು ಬಂದಿದ್ದೆ, ಅದೇ ನಂಬರು. ಆವಾಗ ಅವರು ಅದನ್ನು ಎರಡನ್ನು ವಾಹನವನ್ನು ತಂದು ನನ್ನ ಕಚೇರಿ ಆವರಣದಲ್ಲಿ ಸೀಸ್ ಮಾಡಿದ್ದಾರೆ. ಸೊ ಒಂದು ವಾಹನ ಅದು ಡಾಕ್ಯುಮೆಂಟ್ ಸರಿಯಾಗಿದೆ, ಅದು ಓನರಿಗೆ ಆಲ್ರೆಡಿ ಬಂದಿದ್ದಾರೆ. ಅದು ಅವ್ರಿಗೆ ತೆರಿಗೆಯೂ ಸಹ ಕರೆಕ್ಟಾಗಿದೆ. ನಂತರ ಹಿರಿಯ ಮೋಟಾರು ನಿರೀಕ್ಷಕ ಡಾಕ್ಟರ್ ಧನ್ವಂತರಿ ಒಡೆಯರ್ ಮಾತನಾಡಿ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ನಿನ್ನೆ ದಾಳಿಯ ಹಿನ್ನೆಲೆ ಈ ದಾಳಿ ನಡೆದಿಲ್ಲ, ಆದರೆ ದಿನೇ ದಿನೇ ಕಾನೂನು ಕ್ರಮ ಕಠಿಣವಾಗುತ್ತಾ ಹೋಗುತ್ತದೆ. ತಪಾಸಣೆ ವೇಳೆ ಒಂದೇ ನಂಬರ್ ಪ್ಲೇಟ್ನ ಎರಡು ವಾಹನ ಕಂಡಿತು, ತೆರಿಗೆಯನ್ನು ಪಾವತಿ ಮಾಡಿರಲಿಲ್ಲ, ಇನ್ನು ನಂಬರ್ ಪ್ಲೇಟ್ನ ಸಹ ದೋಷವಿತ್ತು ಎಂದು ಧನ್ವಂತರಿ ಒಡೆಯರ್ ಹೇಳಿದರು. ತಪಾಸಣೆ ಮಾಡತಕ್ಕಂಥದ್ದು ಕರ್ತವ್ಯದಲ್ಲಿ ನಾವು ನಿರತರಾಗಿದ್ದಾಗ ನಾವು ಸುತ್ತಮುತ್ತ ನೆಲಮಂಗಲದ ಸುತ್ತಮುತ್ತ ಎಲ್ಲ ತಪಾಸಣೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು KA16A7159 ಅಂತಕ್ಕಂಥದ್ದು ನಮಗೆ ಮಾಗಡಿ ರೋಡ್ ಹತ್ರ ಯಾವುದೇ ಒಂದು ವಾಹನದ ದಾಖಲೆಗಳು ಇಲ್ಲದಲೇ ತೆರಿಗೆ ಪಾವತಿಸಿರ್ತಕ್ಕಂಥದ್ದು ದಾಖಲೆ ಇಲ್ಲದಲೇ ಇರತಕ್ಕಂಥದ್ದನ್ನು ನಾವು ಆ ಬಸ್ಸನ್ನು ನಿಲ್ಲಿಸಿ ಚಾಲಕನಿಗೆ ಎಲ್ಲ ವಾಹನಗಳ ದಾಖಲೆ ಪ್ರೊಡ್ಯೂಸ್ ಮಾಡುವಂತಂದಾಗ ಯಾವುದೋ ವಾಹನಗಳನ್ನು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಲಿಲ್ಲ. ಸೊ ಹಾಗಾಗಿ ಆ ವಾಹನವನ್ನು ನಾವು ಮುಟುಗೋಲು ಹಾಕ್ಕೊಂಡ್ವಿ, ಅಂದರೆ ಅದನ್ನು ತೊಗೊಂಡು ಬಂದು ನಮ್ಮ ಕಚೇರಿಯಲ್ಲಿ ಸೀಸ್ ಮಾಡಿದ್ವಿ. ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟಿನಲ್ಲಿ ನಾವು ತಪಾಸಣೆಯಲ್ಲಿ ನಿರತರಾಗಿದ್ದಾಗ ನೆಲಮಂಗಲ ಸಿಟಿನಲ್ಲೆಲ್ಲ ತಪಾಸಣೆ ಮಾಡ್ತಾ ಇದ್ವಿ. ಸೊ ಹಾಗೆ ಬಸವನಹಳ್ಳಿ ಅಂತಕ್ಕಂಥ ಒಂದು ಏರಿಯಾದಲ್ಲಿ ನಾವು ಹೋಗುವಾಗ ನಮ್ಮ ಇನ್ನೊಬ್ಬ ಕಚೇರಿಯ ಇನ್ಸ್ಪೆಕ್ಟರ್ ಕೂಡ ತಪಾಸಣೆ ನೆರವೇರಿಸ್ತಾ ಇದ್ದರು. ಸೊ ಈ ವಾಹನ ಒಂದು ಕಂಡು ಬಂತು, KA16A7159 ಅಂತಕ್ಕಂಥದ್ದು ಇನ್ನೊಂದು ವಾಹನ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಅದನ್ನು ನಮ್ಮ ಒಂದು ಜೀಪಿನಿಂದ ಹೋಗಿ ನೋಡಿದಾಗ ಅದು KA16A7159 ಅಂತಕ್ಕಂಥದ್ದು ನಾವು ಆಲ್ರೆಡಿ ಒಂದು ವಾಹನವನ್ನು ಸೀಸ್ ಮಾಡಿದ್ವಿ. ಅದು ಅನುಮಾನ ಬಂದು ಆ ವಾಹನದ ಓನರ್ ಮಾಲೀಕರನ್ನ ಕರೆಸಿ ನಾವು ಈ ಒಂದು ವಾಹನದ ಒರಿಜಿನಲ್ ಡಾಕ್ಯ ಒಂದು ಕಚೇರಿ ಬೆಂಗಳೂರು ನಗರದ ಕಚೇರಿಯವರು ಕೂಡ ಎರಡು ವಾಹನಗಳನ್ನು ಸೀಸ್ ಮಾಡಿದರು. ಅದೇ ರೀತಿ ಇವತ್ತು ಅನಿರೀಕ್ಷಿತವಾಗಿ ನಾವು ಒಂದು ಈ ನಮ್ಮ ಬೇರೆ ತಪಾಸಣೆ ವಾಹನ ಸಮಯದಲ್ಲಿ ನಾವು ಈ ವಾಹನದ ಸಂಖ್ಯೆ ನಮಗೆ ನೋಡಿದ್ವಿ. ಇವತ್ತು ಒಂದು ವಾಹನವನ್ನು ಸೀಸ್ ಮಾಡಿದ ಮೇಲೆ ಸೊ ನನಗೆ ಆ ವಾಹನ ಸಂಖ್ಯೆ ಕೂಡ ನಾನು ನೋಡಿದೆ. ಹಾಗಾಗಿ ಆ ವಾಹನ ಅಲ್ಲಿತ್ತಲ್ಲ ಅನ್ನೋದು ನನಗೆ ಡೌಟ್ ಬಂತು. ಹಾಗಾಗಿ ಅದನ್ನು ಸೀಸ್ ಮಾಡಿದ ಮೇಲೆ ಮತ್ತೆ ನಾವು ಬೇರೆ ನಮ್ಮ ತಂಡ ಬೇರೆ ಬೇರೆ ಇನ್ನೊಬ್ಬ ಅಧಿಕಾರಿ ನಮ್ಮ ಶ್ರೀ ಮಂಜುನಾಥ್ರವ್ರಿಗೆ ಕೂಡ ಅವರ ಆದೇಶ ನಾವು ಮತ್ತು ಅವ್ರನ್ನ ಕೂಡ ಪರಿಶೀಲನೆ ಮಾಡಿದಾಗ ಹೇಳಿದಾಗ ಆ ವಾಹನಕ್ಕೆ ಟ್ಯಾಕ್ಸ್ ನಮಗೆ ಕಂಪ್ಯೂಟ್ರಲ್ಲಿ ನೋಡಿದಾಗ ಎಲ್ಲ ಬಂತು. ಈ ವೇಳೆ ನಿನ್ನೆ ಯಲಮಂಗಲ ಸಾರಿಗೆ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಭವಾನಿ ನ್ಯೂಸ್ಗಾಗಿ KK ನಿರಾಮ್, ಭವಾನಿ ನ್ಯೂಸ್ ಕನ್ನಡ, ದಾಸರಹಳ್ಳಿ.